ಕೇಳಿದ್ದಲ್ಲ ನಿನ್ನೆ, ಸಿ 4 ವರ್ಷದ ಸಿಕ್ಕಿ ಮಾಡ್ತಾ ಇದ್ದಾರೆ, 4 ವರ್ಷ ಕೆಲಸ ಅದನ್ನು ವಿರೋಧ ಮಾಡ್ತಾ ಇದ್ದಾರೆ. ಈಗ ಇರೋ ಪದ್ಧತಿನೇ ಮುಂದುವರಿಸಿ ಅಂತ ಹೇಳ್ತಾ ಇದ್ದಾರೆ. ಈಗ ಇರೋ ಪದ್ಧತಿನೇ ಮುಂದುವರಿಸಿ 4 ವರ್ಷ ಆದಮೇಲೆ ಏನು ಮಾಡ್ತಾರೆ ಅವರು? ಸೈನ್ಯ ಸೇರಿದ ಮೇಲೆ ಒಂದು ಕನಿಷ್ಠ 10 ವರ್ಷ ಆದ್ರೂ ಕೆಲಸ ಮಾಡಬೇಕಲ್ವ? ಹಾಂ, 4 ವರ್ಷ ಆದಮೇಲೆ ಅವ್ರು ಎದ್ದು ನಿರುದ್ಯೋಗಿ ಆಗ್ತಾರೆ ಮತ್ತು ಈಗ ಸದ್ಯಕ್ಕೆ ಹೊಸ ಆದೇಶ ಅದ್ರ ಜೊತೆ ಕರೆದು ಮಾತಾಡಿ ಏನು ಮಾಡಿದೇನೆ, ರಿಕ್ರೂಟ್ ಮಾಡಕ್ಕೆ ಹೋಗಿದ್ದಾರೆ ಏನು ಮಾಡ್ತಾರೆ? ನಾನು ಹಿಂಸೆ ಮಾಡಿ ಅಂತ ಹೇಳಲ್ಲ, ಹಿಂಸಾತ್ಮಕ ಪ್ರತಿಭಟನೆ ಮಾಡಿ ಅಂತ ಹೇಳಲ್ಲ, ಶಾಂತಿಯುತವಾದಂಥ ಪ್ರತಿಭಟನೆ ಮಾಡಿದ್ರು. ಕನ್ಯಾಗಿರುವಂಥ ಯಾವಾಗಲೂ ಸಹ ಶಾಂತಿಯುತ ಪ್ರತಿಭಟನೆ ಮಾಡಲಿಕ್ಕೆ ಕಾನೂನಲ್ಲಿ ಅವಕಾಶ ಇದೆ, ಸಂವಿಧಾನದಲ್ಲಿ ಅವಕಾಶ ಇದೆ. ನಾನು ಅವ್ರ ಜೊತೆ ಸ್ಥಗಿತಗೊಳಿಸಿ ಅವ್ರ ಜೊತೆ ಮಾತಾಡಿ ಕನ್ವಿನ್ಸ್ ಮಾಡಿ ಅವ್ರನ್ನ. 2 ವರ್ಷದಿಂದ ನೀವು ರಿಕ್ರೂಟ್ ಮಾಡಿಲ್ಲ, ಈಗ 4 ವರ್ಷಕ್ಕೆ ತಗೊಳಕ್ಕೆ ಹೋಗ್ತಿದ್ದೀವಿ ಅಗ್ನಿಪಥ ಅಂತ ಒಂದು ಯೋಜನೆ. ಅವರು ದೇ ಆರ್ ನಾಟ್ ಹ್ಯಾಪಿ ವಿತ್ ದಟ್. ಅವ್ರು ಪ್ರತಿಭಟನೆ ಮಾಡ್ತಾಯಿದ್ದಾರೆ, ಅವ್ರಿಗೆ ಯಾರು ಪ್ರಚೋದನೆ ಮಾಡಿಲ್ಲ. ಯುವಕರು ವಿದ್ಯಾರ್ಥಿಗಳೆಲ್ಲ ಮಾಡ್ತಾಯಿದ್ದಾರೆ. ಮೊದಲು ಇವರು ಸ್ಥಗಿತಗೊಳಿಸಿ ಈ ಆದೇಶನ ಸ್ಥಗಿತಗೊಳಿಸ್ಬೇಕಲ್ಲ, ಒಂದು ವಾತಾವರಣ ನಿರ್ಮಾಣ ಆಗಬೇಕಲ್ಲ, ಫೇವರಬಲ್ ಎನ್ವೈರನ್ಮೆಂಟ್ ನಿರ್ಮಾಣ ಆಗಬೇಕು. ನಾನು ಹೇಳಿದ್ದೀನಿ ಅವರಿಗೆ, ನನ್ನ ಪ್ರಕಾರ ಇವತ್ತು ಚಳವಳಿ ಮಾಡ್ತಾಯಿದ್ದಾರೆ ವಿಶ್ವಮಾನವ ಕುವೆಂಪು, ಕ್ರಾಂತಿಕಾರಿಕ ಕುವೆಂಪು ಅವರ ಒಂದು ವೇದಿಕೆಯಲ್ಲಿ ಪ್ರತಿಭಟನೆ ಮಾಡ್ತಾಯಿದ್ದಾರೆ. ಅದು BJP ಥರ ಪಕ್ಷಗಳೆಲ್ಲ ಸೇರ್ಕೊಂಡಿದ್ದಾರೆ, JDS ಸೇರ್ಕೊಂಡಿದೆ, ಕಮ್ಯುನಿಸ್ಟ್ ಪಾರ್ಟಿಗಳು ಸೇರ್ಕೊಂಡಿದ್ದಾವೆ, ಬೇರೆ ಸಂಘ ಸಂಸ್ಥೆಗಳೆಲ್ಲ ಸೇರ್ಕೊಂಡಿದ್ದಾರೆ, ಎಲ್ಲರೂ ಕೂಡ ಪ್ರತಿಭಟನೆ ಮಾಡ್ತಾಯಿದ್ದಾರೆ. ಇವತ್ತು ರೈಲ್ವೆ ಸ್ಟೇಷನಿಂದ ಪಾದಯಾತ್ರೆ ಮಾಡಿ ಫ್ರೀಡಂ ಪಾರ್ಕ್ನಲ್ಲಿ ದೊಡ್ಡ ಪ್ರತಿಭಟನೆ ಮಾಡ್ತಾಯಿದ್ದಾರೆ. ನಾನು ಯಾವತ್ತು ಆ ಥರ ನಾನು ಲಾಯರು ಅವ್ರಿಗೆ ಗೊತ್ತಿದೆ, ಕಾನೂನು ಜಾತಿ ನಿಂದನೆ ಮಾಡೋಕ್ಕೆ ಏನು ಹೋಗ್ತೀನಿ. BJPಯವರು ಪಾಪ ನಾರಾಯಣಸ್ವಾಮಿ, ಕೆಲವಾದಿ ನಾರಾಯಣಸ್ವಾಮಿ ತಲೆ ಮೇಲೆ ಚಡ್ಡಿ, ಹಳೆ ಚಡ್ಡಿ ಒತ್ತು ಕಳಿಸೋರು ಹೇಳ್ತಾರೆ. ನಾ ಜಾತಿ ನಿಂದ ಹಾಂ, BJPಯವರು ಮಾಡೋಕ್ಕೆ ಹುನ್ನಾರ ಅದು ನಾರಾಯಣಸ್ವಾಮಿದೆಲ್ಲ ಪಾಪ BJPಯವರು ಇವನ್ ಕೆಲ್ ಮಾಡ್ತಾರೆ. ಸರಿ, UP ಸರ್ಕಾರ ಗಲಾಟೆ ಆಯ್ತಲ್ಲ ನೂಪುರ್ ಶರ್ಮಾ ಅವರ ಹೇಳಿಕೆಗೆ ಸಂಬಂಧಪಟ್ಟಂತೆ, ಆದಂಥ ಹಾನಿಯನ್ನು ಯಾರು ಗಲಾಟೆ ಮಾಡಿದಾರೋ ಅವ್ರಿಗಿಂತ ವಸೂಲು ಮಾಡ್ತೀವಿ ಅನ್ನೋಂಥ ಒಂದು ಸ್ಟೇಟ್ಮೆಂಟ್ ಅನ್ನೋದು ಇದರ ಬಗ್ಗೆ ಇವೆಲ್ಲ ಕಣ್ಣು ಹೊಸ ತಂತ್ರ.